ನಮಸ್ಕಾರಗಳು. ಪ್ರಜ್ಞಾ ದಿ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಆಯೋಜಿಸಿರುವ ಮಕ್ಕಳ ಹೃದಯಾಂತರಾಳಕ್ಕೆ ಸ್ವಾಗತ. ನಾನು ವರ್ಷಿಣಿ, ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಗೋಪಾಲ ನ್ಯಾಷನಲ್ ಸ್ಕೂಲ್ಸ್ ಬೆಂಗಳೂರು ದಕ್ಷಿಣ ತಾಲೂಕು. ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ಗುಣಮಟ್ಟದ ಶಿಕ್ಷಣ. ಗುಣಮಟ್ಟದ ಶಿಕ್ಷಣ ಅಂದರೆ ಶಾಲೆಯಲ್ಲಿ ಗುರುಗಳು ಕಲಿಸೋ ಪಾಠ, ಮನೆಯಲ್ಲಿ ಪೋಷಕರು ಕಲಿಸೋ ಬೆಳೆಸೋ ರೀತಿ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದೀವಿ. ಆದರೆ ನಿಜವಾದ ಗುಣಮಟ್ಟದ ಶಿಕ್ಷಣ ಅಂದರೆ ಮಕ್ಕಳಿಂದಲೇ ದೊಡ್ಡವರವರೆಗೆ ಹಂತ ಹಂತವಾಗಿ ಕಲಿಸುವ ಗುಣಾತ್ಮಕ ಶಿಕ್ಷಣ. ಅದು ಹುಟ್ಟಾಗಿಂದ ಸಾಯೋವರೆಗೂ ಒಂದಲ್ಲ ಒಂದು ರೀತಿ ಕಲಿತಾನೂ ಇರ್ತೀವಿ, ಹಾಗೆ ಕಲಿಸ್ತಾನೂ ಇರ್ತೀವಿ. ಈ ಕಲಿಯೋದು ಅಂದರೆ ಬಹಳ ಥರ ಇದೆ. ಎಲ್ಲಿ ಕಲಿಬೇಕು, ಯಾರಿಂದ ಕಲಿಬೇಕು, ಎಷ್ಟು ಕಲಿಬೇಕು, ಹೇಗೆ ಕಲಿಬೇಕು, ಯಾವಾಗ ಕಲಿಬೇಕು, ಈ ಅಂಶಗಳೇನಿದೆಯೋ ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಹಾಗೆ ಜೀವನ ಶಿಕ್ಷಣ ಮತ್ತು ನೈತಿಕ ಶಿಕ್ಷಣ ಕೂಡ ನಮಗೆ ಅಮೂಲ್ಯವಾದದ್ದು. ಆಗ ಗುರುಕುಲ ಪದ್ಧತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಂಸ್ಕಾರ, ಸಂಸ್ಕೃತಿ, ಅಭಿನಯ, ವಿನಯತೆ ಎಲ್ಲ ಇತ್ತು. ಆದರೆ ಈಗಿನ ಶಿಕ್ಷಣ ಪದ್ಧತಿ ಹೀಗೆ ಬದಲಾಗಿರೋಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಲಾರ್ಡ್ ಮೆಕಾಲೆ ಅನ್ನೋ ವ್ಯಕ್ತಿ ಈ ದೇಶ ನಾಡಬೇಕು ಅಂತ ಬಂದಾಗ ಇಲ್ಲಿನ ಗುರುಕುಲ ಪದ್ಧತಿ ಅಷ್ಟು ಚೆನ್ನಾಗಿತ್ತು. ಆಗ ಇವರು ಆಶ್ಚರ್ಯಪಟ್ಟು ಅವ್ರ ತಂದೆಗೊಂದು ಪತ್ರ ಬರೀತಾರೆ. ಇಲ್ಲಿ ಅವರು ಏನು ಗಮನಿಸಿದ್ರೋ ಅದನ್ನು ಬರೆದು ಹಾಗೆ ಅವರು ಒಂದು ಅವರ ಯೋಚನೆಯನ್ನು ಕೂಡ ಬರೀತಾರೆ. ಅವ್ರದ್ದೇ ಆದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನು ರೂಪಿಸಬೇಕು. ಹಾಗೆ ಅಲ್ಲಿನ ಪಠ್ಯಪುಸ್ತಕದಲ್ಲಿ ಏನು ಇರಬೇಕು ಅದನ್ನು ಬಿಟ್ಟು ಏನು ಇರಬಾರ್ದು ಅಂತಿತ್ತೋ ಅದನ್ನೆಲ್ಲ ತುಂಬಬೇಕು ಅಂತ ಅವರು ಅಂದ್ಕೊಂಡ್ರು. ಈ ರೀತಿ ಒಂದು 10 ವರ್ಷ ಆಳ್ವಿಕೆ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡ್ರು. ಆದರೆ ಅವ್ರು ಹೇಳಿದಾಗ ಈಗ 2021 ಇಷ್ಟು ವರ್ಷ ಆದರೂ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಒಂದೇ ಒಂದು ಎಳ್ಳಷ್ಟು ಕೂಡ ಬದಲಾವಣೆ ಆಗಿಲ್ಲ. ಆಗಿನ ಮೆಕಾಲೆಯವರ ಪದ್ಧತಿನೇ ಪಾಲಿಸ್ತಾ ಇರ್ತೀವಿ. ಈಗಿನ ಶಿಕ್ಷಣ ಪದ್ಧತಿ ನಮ್ಮ ಜನರನ್ನ ಎಷ್ಟು ಬದಲಾಯಿಸಿದೆ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ. ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಶ್ರೀಮಂತರು, ಬಡವರು, ಮಧ್ಯವರ್ಗದವರು. ಆದರೆ ಶ್ರೀಮಂತರು ಈಗ ಏನು ಹೇಳ್ಕೊಡ್ತಾರೆ ಅಂತ ಹೇಳ್ತೀನಿ ಅವ್ರ ಯೋಚನೆ ತಕ್ಕಂತೆ. ಈಗ ಮಕ್ಕಳು ಬರ್ತಾರೆ, ಅವ್ರಿಗೆ ಮಕ್ಕಳಿರುತ್ತೆ, ಮಕ್ಕಳ ಹತ್ರ ಹೇಳ್ತಾರೆ ನೀನು ಅವ್ನ ಜೊತೆ ಸೇರಬೇಡ, ಅವ್ನು ನೋಡಿ ಎಷ್ಟು ಗಲೀಜಾಗಿದ್ದಾನೆ, ಅವ್ನ ಕಬ್ಬು, ಅವನ ಹತ್ರ ನೀನು ಆಟ ಸಾಮಾನು ತೊಗೊಂಡು ಹೋಗ್ಬಾರ್ದು, ನೀನು ಆಟ ಆಡೋಕೆ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು ಅಂತ ಎಷ್ಟು ಒತ್ತಡ ಕೊಡ್ತಾರೆ ಅಂದರೆ ಮಕ್ಕಳನ್ನ ನಾಲ್ಕು ಗೋಡೆ ಮಧ್ಯನೇ ಇಟ್ಬಿಡ್ತಾರೆ. ಮತ್ತು ಅದಿರಲಿ, ಕಾನ್ವೆಂಟ್ಗೆ 5-10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸ್ಬಿಡ್ತಾರೆ, ಅಫೀಷಿಯಲ್ ಅಲ್ವಾ. ಎಲ್ಲರ ಹತ್ರ ಕೇಳಿದ್ರೆ ನಮ್ಮ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾರೆ ಅಂತ ಹೇಳ್ಕೊಳಕ್ಬೇಕಲ್ಲ. ಕೆಲವೊಬ್ಬರು ಈಗಲೂ ಕೂಡ ಇರ್ತಾರೆ ಸೋಮಾರಿ ತಂದೆ ತಾಯಿಗಳು, ಏನು ಮಾಡ್ತಾರೆ ಟ್ಯೂಷನ್ಗೂ ಸೇರಿಸ್ಕೊಡ್ತಾರೆ, ಮನೇಲೂ ಕೂಡ ಅವ್ರಿಗೆ ಕಲಿಸ್ಕೊಡಲ್ಲ. ಸ್ಕೂಲಿಂದ ಬಂದ ತಕ್ಷಣವೇ ಟ್ಯೂಷನ್ಗೆ ಹೋಗ್ಬೇಕು, ಟ್ಯೂಷನಿಂದ ಬಂದು ನಿದ್ದೆ ಮಾಡಬೇಕು. ಮಕ್ಕಳಿಗೆ ಏನು ಒಂದು ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಹಾಗೇನು ಮಾಡ್ತಾರೆ? ತಂದೆ ತಾಯಿನೇ ವಿವೇಚನೆ ಇಲ್ದಿರ ನಡಿಬೇಕಾದ್ರೆ ಮಕ್ಕಳು ಅವ್ರನ್ನ ನೋಡ್ದಿರ ಯಾರನ್ನ ನೋಡಿ ಕಲಿತಾರೆ ಹೇಳಿ? ಈಗ ಹೆಂಗಾಗಿದೆ ಅಂದರೆ ಬಟ್ಟೆ ಸೆನ್ಸ್ ಕೂಡ ಫ್ಯಾಷನಬಲ್ ಬಟ್ಟೆ ಹಾಕೋಕ್ಕೆ ಶುರು ಆಗಿದ್ದಾರೆ. ಈಗ ಇವ್ರ ಮಕ್ಕಳು ಇಷ್ಟ ಆಗ್ತದೆ, ನಾಳೆ ಅವ್ರ ಮಕ್ಕಳು ಇನ್ನೇ ಇಷ್ಟ ಆಗ್ತಾರೆ, ಅವ್ರ ಮಕ್ಕಳು ಆಗೋದೇ ಇಲ್ಲ. ಇದು ಹೆಂಗಾಗಿದೆ ಅಂದರೆ ಮಂಗನಿಂದ ಮಾನವ ಆಗಿದ್ದೀವಿ ನಾವು, ಈಗ ಮಾನವನಿಂದ ಮಂಗ ಆಗ್ತಾ ಇದ್ದೀವಿ. ನಿಜನೇ ಇದು. ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ, ಇದು ವಾತಾವರಣದ ಬಗ್ಗೆ ಗಿಣಿ ಕತೆ ನೀವೆಲ್ಲರೂ ಕೇಳೇ ಇರ್ತೀರ. ಗಿಣಿ ಒಬ್ಬ ಬೇಟೆಗಾರ ಹೋಗ್ತಾನೆ, ಅಲ್ಲಿ 2 ಮರಿಗಳನ್ನ ತಗೊಬರ್ತಾನೆ, ಒಂದು 2 ಮಾರ್ಬಿಡ್ತಾನೆ, ಒಂದು ಋಷ್ಯಾಶ್ರಮಕ್ಕೆ, ಇನ್ನೊಂದು ಕಟಕನ್ಮಾನಿಗೆ. ಸ್ವಲ್ಪ ದಿನ ಆಯಿತು, ಆಮೇಲೆ ಅವನು ನೋಡ್ಬೇಕಂತ ಅಂದ್ಕೊಂಡು ಋಷ್ಯಾಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಕ್ಷಣ ಒಂದು ಕಣ್ಣಲ್ಲಿ ನಂಬಕ್ಕೆ ಆಗಲಿಲ್ಲ. ಆ ಗಿಣಿ ಮರಿ ಬನ್ನಿ ಕುತ್ಕೊಳ್ಳಿ, ನೀರು ಕುಡಿತೀರಾ ಅಂತ ಎಲ್ಲ ಕೇಳ್ತಾ ಇದೆ. ಅವನು ಒಂದು ಕ್ಷಣ ಆನಂದದಲ್ಲಿ ತೇಲಾಡೇ ಬಿಟ್ಟ, ಕಟಕನ ಮನೆಗೆ ಹೋದ. ಆ ಗಿಣಿ ಅವನು ನೋಡಿದ ತಕ್ಷಣ ಅವನು ನೀಡ್ಕೊಳ್ಳಿ, ಈ ಕಡೆ ಇರಿ, ಓಡಿರಿ, ಅವನನ್ನು ಕಳ್ತನ ಮಾಡಿಬಿಡಿ ಅಂತ ಎಲ್ಲ ಹೇಳ್ತಿದೆ. ಅವನು ಕ್ಷಣ ಗಲಿಬಿಲಿಗುಂಡ, ಯಾಕೆಂದರೆ ಇವೆರಡೂ ಮರಿನೂ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದು. ಆದರೆ ಯಾಕೆ ಈ ರೀತಿ ಬದಲಾವಣೆ? ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಗೊತ್ತಾಯಿತು, ಋಷಿ ಆಶ್ರಮದಲ್ಲಿ ಬೆಳೆದಿದ್ದು ಒಳ್ಳೆ ಗುಣ, ಒಳ್ಳೆ ವಿನಯ, ಸಂಸ್ಕೃತಿಯಿಂದ ಬೆಳೀತು. ಅದೇ ಕಟಕನ ಮನೆಯಲ್ಲಿ ಬೆಳೆದಿದ್ದು
ವಾತಾವರಣ ಹೀಗಾಯಿತು. ಹಾಗೆ ನಮ್ಮ ಈಗ ನಾನು ಹೇಳಿದ್ನಲ್ಲ ಏನು ಸ್ವಲ್ಪ ಹಿಂದೆಗಡೆ, ಇವ್ರ ಮಕ್ಕಳು ಗೈಡ್ ಲೈನ್ ಇಲ್ದಿರ ಹೇಗಾಗ್ತಾರೆ ಅಂತ. ಅವ್ರ ಮಕ್ಕಳು ನಿಮ್ಗೆ ಎಲ್ಲಿ ಸಿಗ್ತಾರೆ ಗೊತ್ತಾ? ಬಾರಲ್ಲಿ, ಲಾಡ್ಜಲ್ಲಿ, ರೆಸ್ಟೋರೆಂಟಲ್ಲಿ ಒಂದು ಕೈಯಲ್ಲಿ ಬೀರ್ ಬಾಟ್ಲಿ ಇಟ್ಕೊಬಿಟ್ಟು ಈ ಕಡೆ ಸಿಗರೇಟ್ ಇಟ್ಕೊಂಡ್ಬಿಟ್ಟು ಗೂಂಡಾಗಿರಿ ಮಾಡ್ತಾ ಇರ್ತಾರೆ. ಇಲ್ಲೇ ಸಿಗೋದು ಯಾಕಂದ್ರೆ ಅವ್ರ ಅವ್ರ ತಂದೆ ತಾಯಿ ಬೈಕೋತಿರ್ತಾರೆ ಅವ್ರ ಮಕ್ಕಳನ್ನ. ಆಗ ಯಾಕೆ ಬೈಕೋತಾರೆ? ಮೊದಲು ಅವ್ರ ಮಕ್ಕಳನ್ನ ಬೆಳೆಸಿದ್ರೆ ತಾನೇ ಸರಿಯಾಗಿ ಗೊತ್ತಾಗೋದು. ಒಂದು ಮಗುನ ತಿದ್ದಿ ನಡೆಸ್ಬೇಕು, ಆ ಮಗು ಉತ್ತಮ ಪ್ರಜೆ ಆಗ್ಬೇಕಂದ್ರೆ ತಾಯಿ ಪಾತ್ರ ಬಹಳ ಮುಖ್ಯ. ತಾಯಿ ಪಾತ್ರ ಎಷ್ಟು ಮುಖ್ಯ ಇರುತ್ತೋ ಹಾಗೆ ಶಿಕ್ಷಕರ ಪಾತ್ರನೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈಗಿನ ಪದ್ಧತಿ ಏನಾಗಿದೆ ಅಂದ್ರೆ ಹೋಮ್ವರ್ಕ್ ಕೊಡ್ತಾರೆ, ಕ್ಲಾಸ್ ವರ್ಕ್ ಕೊಡ್ತಾರೆ, ಅದು ಬರೀಲಿಲ್ಲ ಅಂದ್ರೆ ಹೊಡಿತಾರೆ. ಯಾಕೆ ಹೊಡಿಬೇಕು? ಅವರಲ್ಲಿರೋ ಸಾಮರ್ಥ್ಯನ ನೀವು ಯಾವತ್ತೂ ನೋಡಲೇ ಇಲ್ಲ, ಅವ್ರು ಏನರಲ್ಲಿ ಮುಂದಿದ್ದಾರೆ ಅಂತ ಹೇಳಿಲ್ಲ. ನಾನು ಎಲ್ಲ ಶಿಕ್ಷಕರು ಮತ್ತು ಪೋಷಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವ್ರ ಮಕ್ಕಳಲ್ಲಿರೋ ಸಾಮರ್ಥ್ಯನ, ಅವರ ಪ್ರತಿಭೆನ ಹೊರಗೆ ತಂದು ಹೊತ್ತು ಹೊರಗಿರೋದನ್ನೆಲ್ಲ ಅವ್ರ ಇಚ್ಛೆ ವಿರುದ್ಧವಾಗಿ ಒತ್ತಡದಿಂದ ಅವ್ರ ಮೇಲೆ ಎಲ್ಲ ಒತ್ತಡವಾಗಿ ಒಳಗೆ ತುಂಬಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮುಂದಕ್ಕೆ ಆ ಮಗು ಯೋಚನೆ, ಆ ನಿರ್ಧಾರ ಎಲ್ಲ ಬದಲಾಗಿ ಅವನೊಬ್ಬ ಸಮಾಜ ಘಟಕ, ರೌಡಿ, ದೇಶದ್ರೋಹಿ ಆಗ್ತಾನೆ ಹೊರತು ಉತ್ತಮವಾದ ಪ್ರಜೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.